ಮತ್ತು ಕಾರಣಗಳನ್ನ ಹೇಳಿ ಆ ನಾಗಶಂಕರ ದೇವಸ್ಥಾನಕ್ಕೆ ನಾವೇನು ಹೋಗೋದ್ರೇನು ತಪ್ಪಿಸ್ಕೊಂಡಿಲ್ಲ ಅಂದಿದ್ರೆ ನಮ್ಮ ಹೆಣ ಗ್ಯಾರಂಟಿ ಬೀಳ್ತಿತ್ತು. ಆ ಕಾಡಲ್ಲಿರೋದು ಹಾವುಗಳು ದೆವ್ವಗಳು ಯಾವಾಗ ಎಲ್ಲಿಂದ ಹೇಗೆ ಬರುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ವಾ? ಮಗ, ಈ ಅರ್ಜುನ್ಗೆ ಧೈರ್ಯ ಜಾಸ್ತಿ ಕಣ. ಅಯ್ಯೋ, ಧೈರ್ಯದ ಮನೆ ಹಾಳಾಗಿ ಹೋಗ್ಲಿ, ಲೈಫ್ ಇಂಪಾರ್ಟೆಂಟು. ಲೈಫ್ ಒಂದಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಲ್ವೇನ? ಇಲ್ಲಿರೋ ನಾಗಶಂಕರ ದೇವಸ್ಥಾನಕ್ಕೆ ಬಂದರೆ ಇನ್ನೇನು ಒಳ್ಳೇದಾಗುತ್ತೆ ಅಂತ ನಂಬಿದ್ದಾನೆ. ಆದರೆ ಹೀಗೆಲ್ಲ ಕುರುಡು ಕೂಡ ನಂಬಿದರೆ ಒಳ್ಳೇದಾಗಲ್ಲ ಕಣ. ಅದನ್ನು ಹೇಳ್ತಾರಲ್ಲ, ಪಾಸ್ಪೋರ್ಟ್ ಇದ್ರೆ ಡೈರೆಕ್ಟ್ ಮೇಲಕ್ಕೆ ಹೋಗ್ಬಿಡ್ತೀವಿ. ಅಲ್ಲ, ಸ್ನೇಹಿತ ಅಂತ ಇಂಥದಕ್ಕೆಲ್ಲ ಸಾಥ್ ಕೊಡೋಕ್ಕಾಗತ್ತಾ ಹೇಳು? ಅದು ನಿಜ. ಮಗ, ಆ ಚಂದನ್ಗೂ ಭರತ್ಗೂ ಭಯ ಅನ್ಸುತ್ತೆ. ಭಯ ಅನ್ಸುತ್ತೆ ಅಲ್ಲ ಕಣೋ, ಭಯನೇ. ಅದಕ್ಕೆ ಓಡ್ ಹೋಗಿದ್ದು. ಯಾಕೆ, ನಿನಗ್ ಭಯ ಇಲ್ವಾ? ನನಗೆ ಭಯನ? ಈ ಅಂಡಮಾನ್ ಕಿಂಗ್ಗೆ ಭಯ? ಭಯ ಅನ್ನೋದು ನಮ್ ಪಕ್ಕಕ್ಕೂ ಸುಳಿಯಲ್ಲ ಅಮ್ಮ. ಹೌ 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 ಈ ಗೊತ್ತಾಯ್ತಾ ಭಯ ಅಂದ್ರೆ ಏನು ಅಂತ? ನೀನ್ ಮಾಡಿದ ತಮಾಷೆನ ನನ್ ನಿಜವಾಗ್ಲೂ ಆವಿದೇನೋ ಅಂತ ಭಯ ಆಗೋಗಿತ್ತು. ಏನ್ ಮಾಡೋದಪ್ಪ, ಫ್ರೆಂಡ್ ಭಾವನೆಗೆ ಸ್ಪಂದಿಸ್ಬೇಕಲ್ಲ. ನಿನ್ನ ಹತ್ರ ಕಲಿಯೋದು ತುಂಬಾ ಇದೆ, ಹೋಗಪ್ಪ. ಸದ್ಯ ನಿಜವಾಗ್ಲೂ ತಮಾಷೆನೆ ಮಾಡವನೆ, ಹಾವು ಬಂದ್ಬಿಡ್ತೇನೆ ಅನ್ಕೊಂಡೆ. ಏಯ್, ಯಾಕೋ ಮಗ, ಏನಾಯ್ತು? ಯಾಕೋ ಅಪ್ಪ ಫೋನ್ ಕಟ್ ಮಾಡ್ತಾ ಇದ್ದಾರೆ ಕಣೋ. ಅಷ್ಟೇನಾ? ಅಷ್ಟಕ್ಕೆ ಒಳ್ಳೆ, ಈ ಆಸ್ಕರ್ ಅವಾರ್ಡು ಜಸ್ಟ್ ಮಿಸ್ ಆದಾಗ ಆರ್ಟಿಸ್ಟ್ಗಳ ಮುಖನ ಹ್ಞೂ ಅಂತ ಮಾಡ್ಕೋತಾರಲ್ಲ, ಹಂಗೆ ಮಾಡ್ಕೊಂಡಿದ್ಯಲ್ಲೋ. ನಿಮ್ಮ ಅಪ್ಪ ಯಾವುದೋ ಬಿಸ್ನೆಸ್ ಮೀಟಿಂಗಲ್ಲಿ ಬ್ಯುಸಿ ಇರಬೇಕು, ಮತ್ತೆ ಫೋನ್ ಮಾಡ್ತಾರಲ್ಲ ನಬ್ಬಿಡು. ಇಲ್ಲ ಕಣೋ, ಅವ್ರು ಯಾವುದೇ ಮೀಟಿಂಗಲ್ಲಿ ಇದ್ರೂ ಸಹ ಫೋನ್ ಎತ್ತಿ ಮತ್ತೆ ಮಾಡ್ತೀನಿ ಅಂತೇನಾದರೂ ಹೇಳೋರು. ಯಾಕಂದರೆ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ನೋಡು ಮಗ, ಪ್ರತಿಯೊಂದನ್ನು ನಮ್ಮ ಆ್ಯಂಗಲಿಂದನೇ ನೋಡ್ತಾ ಕುರುಗಬಾರ್ದು, ಅವ್ರ ಆ್ಯಂಗಲಿಂದನೂ ನೋಡ್ಬೇಕು ಕಣೋ. ಅವರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದಾರೋ ಏನೋ ನನಗೆ ಗೊತ್ತಿದೆ ಕಣ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ, ಮತ್ತೆ ಫೋನ್ ಮಾಡ್ತಾರೆ ನೋಡ ಇರು. ಇಲ್ಲ ಕಣ, ನಮ್ಮಪ್ಪ ಫೋನ್ ಕಟ್ ಮಾಡ್ತಾರ ನೋಡಿದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವು ವಿಷಯಗಳನ್ನ ಈಗ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಮಗ. ಅರ್ಜುನ್, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನೀನು ಹೋಗ್ತಾ ಇರೋ, ನಾನು ಹಂಗೆ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಯಾರಪ್ಪ, ಗರ್ಲ್ ಫ್ರೆಂಡಾ? ಹೌದು ಕಣ. ಸರಿ, ನಾನು ಹೋಗ್ತಾ ಇರ್ತೀನಿ, ನಿಮ್ಮ ಬಾ ಬೇಗ. ಬಂದೆ, ನೀನು ನಡೀತಾ ಇರು. ಹಾಯ್ ಚಿನ್ನು, ಫೋನ್ ಮಾಡ್ತಿದ್ಯಾ ಬಂಗಾರ? ತಿಂಡಿ? ಏಯ್, ಸೇಮ್ ಥಿಂಕ್ಯಾ, ನಾನು ಅದನ್ನೇ ತಿಂದಿದ್ದು. ಏನ್ ಹೇಳ್ತಾ ಇದೀರಾ ನೀವು? ನೀವೇನ್ ಹೇಳ್ತಾ ಇದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂದಕ್ಕೆ ಅರ್ಥ ಆಗತ್ತೆ, ಇವತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಈ ತಲೆ ಕೆಟ್ಟ ಮತ್ತೆ ನಾನೇ ಸೇರಿಸ್ತಾ ಹೋಗ್ತಾ ಇದ್ದೀನಿ, ಹೋಗ್ರಿ ಆ ಕಡೆ. ಬೀಳತ್ತೆ ಹೆಣ, ಬೀಳತ್ತೆ ಇವತ್ತು.
ಕಿಲ್ಲರ್ ಸತ್ತಿದನೋ ಬದುಕಿದನೋ ಒಂದು ಕನ್ಫರ್ಮ್ ಆಗ್ತಿಲ್ಲ ನನಗೆ. ಒಂದು ವೇಳೆ ಏನಾದರೂ ಒಂದು ಸತ್ತು ಹೋಗಿದ್ರೆ ಅರ್ಜುನ್ನ ನಾನೇ ಮುಗಿಸ್ಬೇಕು. ಅಪ್ಪಿ ತಪ್ಪಿ ಅರ್ಜುನ್ಗೇನಾದರೂ ನಾನು ಪ್ಲ್ಯಾನ್ ಮಾಡಿರೋ ವಿಷಯ ಗೊತ್ತಾದರೆ ಹೇಳದೆ ಕೇಳದೆ ಅವನನ್ನ ಮುಗಿಸ್ಬಿಡ್ತಾನೆ. ಯಾರು ನೀನು? ನಿನಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಏನೋ ಹೇಳ. ಇಲ್ಲಿ ನಾಗಾರಣ್ಯದಲ್ಲಿ ಇವತ್ತೊಂದು ಹೆಣ ಬೀಳತ್ತೆ, ಅದನ್ನ ತಪ್ಪಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಬಿಟ್ಟ ಬಾಣ ನಿನಗೆ ತಿರುಗು ಬಾಣ ಆಗತ್ತೆ. ಅನ್ಭವಿಸು ಅನ್ಭವಿಸು. ಹೋಗೋ. ಇಲ್ಲಿಂದ ನಿನ್ನ ಸಾವಿನ ಕ್ಷಣಗಳನ್ನ ಎಣಿಸ್ಕೋ ಎಣಿಸ್ಕೋ. ಇದು ನಾಗಾರಣ್ಯ ಅಲ್ಲ, ನರಕಾರಣ್ಯ. ಇಲ್ಲಿಗೆ ಬಂದವ್ರನ್ನ ಇಲ್ಲಿನ ರಾಕ್ಷಸ ಹಾವುಗಳು ಬಲಿ ತಗೊಳ್ದೆ ಬಿಡಲ್ಲ. ಕೊನೆಗುಳಿ ಅದು ಇದೊಂದೇ. ಚಿನ್ನು, ನಂದು ಫೋನ್ ಬ್ಯಾಟ್ರಿ ಡೌನ್ ಆಗ್ತಾ ಇದೆ, ಇನ್ನೊಂದು ನಂಬರಿಂದ ಫೋನ್ ಮಾಡ್ತೀನಿ. ಅನ್ವಾನ್ ನಂಬರ್ ಅಂತ ರಿಸೀವ್ ಮಾಡ್ದೆ ಇರ್ಬೇಡ, ರಿಸೀವ್ ಮಾಡು. ಓಕೆ, ಈಗಲೇ ಮಾಡ್ತೀನಿ. ಕಿಲ್ಲರ್ ಜೋಬಿಂದ ಫೋನ್ ತಗೊಂಬಂದಿದ್ದು ಈಗ ಉಪಯೋಗಕ್ಕೆ ಬರ್ತಾ ಇದೆ. ಹಳಾದ ನೆಟ್ವರ್ಕ್ ಬೇಕುಂದಾಗಲೇ ಸಿಗಲ್ಲ. ಕಿಲ್ಲರ್ ಎಲ್ಲಿ ಹೋಗಿದ್ದಾನೋ ಏನೋ, ಫೋನ್ಗಾರ ಟ್ರೈ ಮಾಡಿ ನೋಡ್ತೀನಿ. ಈ ಕಾಡಲ್ಲಿ ಎಲ್ಲಿ ಸತ್ತನೋ ಏನೋ. ವಿ, ನಮ್ಮ ಅರ್ಜುನನ ಮರ್ಡರ್ ಮಾಡಬೇಕು ಅಂತಿದ್ದನು, ಮತ್ತೆ ಫೋನ್ ಮಾಡಿದ್ದಾನೆ. ಇವನಿಗಿದೆ ಇವತ್ತು ಮಾರಿ ಹಬ್ಬ. ಹಲೋ ಇಡಿಯಟ್, ಮೊಬೈಲ್ ಯಾಕೋ ಸ್ವಿಚ್ ಆಫ್ ಮಾಡಿದ್ದೆ. ಏಯ್, ಯಾರೋ ನೀನು? ಅದು ನಿನಗೆ ಅವಶ್ಯಕತೆ ಇಲ್ಲ. ನೀನು ಯಾರು ಅದನ್ನು ಹೇಳು. ನಾನು ಯಾರು ಏನು ಅಂತ ನನ್ನ ಜಾತಕ ತಂದು ನಿನ್ ಮುಂದೆ ಇಡೋ ಅವಶ್ಯಕತೆ ನನಗಿಲ್ಲ. ಫೋನ್ ಎಲ್ಲಿ ಸಿಕ್ತೋ ನಿನಗೆ? ಏಯ್, ಅದನ್ನ ಆಮೇಲೆ ಹೇಳ್ತೀನಿ. ನಮ್ಮ ಅರ್ಜುನನ್ನ ಯಾಕೆ ಕೊಲ್ಲಬೇಕು ಅಂತಿದ್ದೆ ಅದನ್ನ ಹೇಳು. ಕೊಲ್ಲೋ ಅಂತ ತಪ್ಪು ಅವ್ನು ಮಾಡಿರೋದಾದ್ರೂ ಏನು? ನಮ್ಮ ಅರ್ಜುನ ಅಲ್ವೋ, ಅವನ ಅಪ್ಪಿ ತಪ್ಪಿ ಕೂಡ ಯಾರ ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಕನ್ಸಲ್ ಕೂಡ ಒಂದು ಇರುವೆ ಸಾಯಿಸೋದಕ್ಕೂ ಅವ್ನು ಮನಸ್ಸೊಪ್ಪೋದಿಲ್ಲ. ಅಂಥವನ್ನ ಕೊಲ್ಲೋದಕ್ಕೆ ನಿಂತಿದ್ಯಲ್ಲ, ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ ಹೇಳೋ? ನೋಡು, ನಿನ್ನ ಕಥೆಗಳನ್ನ ಕಹಾನಿಗಳನ್ನ ಕೇಳೋವಷ್ಟು ಟೈಮ್ ನನಗಿಲ್ಲ. ಈ ಫೋನ್ ಎಲ್ಲಿ ಸಿಕ್ತು, ಅವನು ಏನಾದ, ಅದನ್ನು ಹೇಳೋ ನನಗೆ. ನೀನು ಕಳಿಸಿದಲ್ಲ ಕಾಂಟ್ರಾಕ್ಟ್ ಕಿಲ್ಲರು, ಅವನು ಹಾವು ಕಚ್ಚಿ ಸತ್ತಿದ್ದಾನೆ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹಾಂ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅರ್ಜುನ್ ತಂಟೆಗೆ ಬರಬೇಡ. ಮತ್ತೆ ಏನಾದರೂ ಅರ್ಜುನ್ ತಂಟೆಗೆ ಬಂದರೆ ಈ ಫೋನ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ನಿನ್ನ ಕಮ್ಮಿ ಎಣ್ಸಂಗೆ ಮಾಡ್ತೀನಿ. ನಾನು ಅವಾಜ್ ಹಾಕಿದ್ಕೆ ಅವನು ಗಡ ಗಡ ಅಂತ ನಡುಗಿ ಭಯ ಬಿದ್ದು ಫೋನೇ ಕಟ್ ಮಾಡ್ಬಿಟ್ಟ. ಇನ್ನೇನಾದ್ರೂ ನಾನು ಆ ಕಾಡಕ್ಕೆ ಇಳಿದಿದ್ರೆ ಆ ಆಟಾಡಕ್ ಹಾಕ್ಬಿಟ್ಟು ಸತ್ತೋಗ್ಬಿಡ್ತಿದ್ದ.
ಇದು? ಅದು ಮರ ಗಿಡಗಳು, ತಂಪಾಗಿ ಬೀಸ್ತಾ ಇರೋ ಗಾಳಿ, ಅಲ್ಲಲ್ಲಿ ಮುಸುಕಿರೋ ಮಂಜು, ಈ ಸುಂದರವಾದ ಜಾಗನ ಎಷ್ಟು ಹೊಗಳಿದ್ರೂ ಸಾಲದು. ಇಲ್ಲ, ಇನ್ನೊಂದು ಸತಿ ಅಮೃತ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರಬೇಕು. ಜಾಗದಲ್ಲಿ ನೀವು ನನ್ನ ಜೊತೆ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ನೇಚರ್ ನಮ್ಮ ಡ್ಯೂಟಿನ ನೋಡ್ತಾ ಇದ್ರೆ ಏನಾದರೂ ನೆಪ ಹೇಳಿ ನೀವನ್ನ ಕರ್ಕೊಂಬರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಛೇ, ಏನು ಮಾಡೋದು, ಇಟ್ಸ್ ಟು ಲೇಟ್. ಪರವಾಗಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಮುಂದಿನ ಸತಿ ಟೈಮ್ ಸಿಕ್ಕಾಗ ಹೇಳದೆ ಕೇಳದೆ ಇಲ್ಲಿಗೆ ಬಂದ್ಬಿಡೋಣ. ನೀನ್ ಕೇಳು, ನೀನ್ ಎಷ್ಟೇ ಪ್ರಯತ್ನ ಪಟ್ಟಿದ್ರೆ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅರ್ಜುನ್, 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 ಎಲ್ಲಿದ್ಯಾ? ನನ್ ಕಾಪಾಡು. ನಂದನ್ ಧ್ವನಿ ಅಲ್ವಾ ಇದು? ನಂದ, ಅರ್ಜುನ್, ಮೊಬೈಲ್ ನನಗೆ ಕೊಟ್ಬಿಡು. ಆ ಮೊಬೈಲ್ ನಿನಗೆ ಎಲ್ಲಿ ಸಿಕ್ತು? ಆ ವ್ಯಕ್ತಿ ಏನಾದಂತ ಮಾತ್ರ ಹೇಳು, ನಾನು ನಿನ್ನೇನು ಮಾಡೋದಿಲ್ಲ, ಬಿಟ್ಬಿಡ್ತೀನಿ. ಇಲ್ಲ ಅಂತಂದ್ರೆ ದೇವರ ಹಣೆಗೂ ಈ ಬುಲೆಟ್ಗೆ ನೀನು ಬಲಿಯಾಗಿ ಹೋಗ್ತೀಯ. ಕಾಡಲ್ಲಿ ನಿನ್ನ ಭೂತ ಹಾಕ್ಬಿಡ್ತೀನಿ. ನಿಂತ್ಕೊಳ. ಕೂಗ್ತಾ ಇರೋದು ನೋಡು,
ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನಿನ್ನ ಹತ್ರ ಇರೋ ಆ ಮೊಬೈಲ್ನ ಕೊಟ್ಬಿಡು, ಹೋಗಿ ಬದುಕು ಅಂತೇಳಿ ಸುಮ್ಮನೆ ಬಿಟ್ಬಿಡ್ತೀನಿ ನಾನು. ಇಲ್ಲ ಅಂದ್ರೆ ಇವತ್ತೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ಕೇಳಿಸ್ತಾ ಇದೆಯಾ? ಅನಾವಶ್ಯಕವಾಗಿ ಬೇಡದೇ ಇರೋ ಕಾರಣಕ್ಕೆ ನಿನ್ನ ಪ್ರಾಣನ ಕಳ್ಕೋಬೇಡ. ಅರ್ಜುನ್, ಬೇಡ ಕಣೋ, ಬೇಡ ಕಣೋ, ನೋವಾಗುತ್ತೆ. ನೀನು ಯಾರು ಏನು ಅನ್ನೋದು ಗೊತ್ತಿರಲಿಲ್ಲ. ನಿನ್ನ ತಂದೆ ತಾಯಿ ಬದುಕಿದ್ದಾರೋ ಸತ್ತಿದ್ದಾರೋ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ. ಅಮ್ಮ ನಿನ್ನ ಮನೆ ಕರ್ಕೊಂಡು ಬಂದ್ರು ಅನ್ನೋ ಒಂದೇ ಒಂದು ಕಾರಣದಿಂದ ನಿನ್ನನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಕಾಳಜಿಯಿಂದ ಸಾಕಿದ್ದೆ. ನಾನು ನಿನ್ನ ಎಷ್ಟು ಪ್ರೀತಿಸಿದ್ನೋ ನೀನು ನನ್ನ ಅಷ್ಟೇ ದ್ವೇಷಿಸ್ತೀಯ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದ್ವೇಷ ಹಾಳಾಗೋಗ್ಲಿ, ನನ್ನೇ ಕೊಲ್ಲೋದಕ್ಕೆ ನಿಲ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಒಂದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ, ನನ್ನ ಮೇಲೆ ನಿನಗೆ ಯಾಕಿಷ್ಟು ದ್ವೇಷ ಅಂತ. ಪ್ರತಿಯೊಬ್ಬ ಕೊಲೆಗಾರನಿಗೂ ಕೊಲೆ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ, ಆದ್ರೆ ನಿನಗೆ ಯಾವ ಕಾರಣ ಇದೆ? ಏನೇ ಇದ್ರು ನಾನು ಬದುಕೋದು ಮಾತ್ರ ನನಗೆ ಮುಖ್ಯ. ನಾನು ಬದುಕೋದು ಮಾತ್ರ ಮುಖ್ಯ ನನಗೆ. ಅಷ್ಟರ ಮಟ್ಟಿಗೆ ಸ್ವಾರ್ಥಿ ನಾನು. ತಪ್ಪಿಸ್ಕೊಂಡ್ಬಿಟ್ರ ಇವರು?